ಲಿಂಗಸಗೂರು ತಾಲೂಕಿನ ಪುರಸಭೆ ವ್ಯಾಪ್ತಿಯ ಕರಡಿಕಲ್ ಬಿಲ್ಲಮ್ಮ ರಾಜಾ ನಗರಕ್ಕೆ ಕಾಯಕಲ್ಪ ಬೇಕಾಗಿದೆ. ಕರಡಕಲ್ 400 ಕದಂಬರ ಆಳ್ವಿಕೆಯ ಕಾಲಕ್ಕೆ ಇದೊಂದು ಕದಂಬರ ಶಾಖೆ, ಆಗ ಅಧೋಗತಿಯ ಹಂಚಿನಲ್ಲಿಗಿದೆ. ಮಲ್ಲಮ್ಮ ನಗರ ಪುನರ್ವಸತಿಯ ಜೊತೆಗೆ ಅವಸಾನದಲ್ಲಿರುವ ಕುಣಿ ಸೋಮೇಶ್ವರ ದೇವಾಲಯವನ್ನು ಸಂಬಂಧಿಸಿದ ಐತಿಹಾಸಿಕ ಪ್ರಸಿದ್ಧ ಬಾವಿ ಸಂರಕ್ಷಣೆ ಮಾಡಿ ಪ್ರಾಚೀನ ಧಾರ್ಮಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಸಾರ್ವಜನಿಕರ ಧಾರ್ಮಿಕ ಕಾರ್ಯಗಳಿಗೆ ಅನುಕೂಲವಾಗುವಂತೆ ವ್ಯವಸ್ಥೆಯನ್ನ ಕಲ್ಪಿಸುವ ನಿಟ್ಟಿನಲ್ಲಿ ಚಿಂತನೆಯಾಗಬೇಕು. ಸುಮಾರು 11-12 ಶತಮಾನದ ಗತ ವೈಭವ ಸಾರುವ ಅಳಿದುಳಿದ ಅವಶೇಷಗಳು ಜ್ಞಾಪಿಸುತ್ತಲಿದೆ. ಪುರಾತನ ಇತಿಹಾಸ, ಕದಂಬರು, ಕಲ್ಯಾಣ ಚಾಲುಕ್ಯರು, ಚೋಳರು, ದೇವಗಿರಿ ಯಾದವರು ಆಳ್ವಿಕೆಯ ಇತಿಹಾಸ ಸಮೃದ್ಧಿಯಾಗಿದ್ದು ಮುಂದಿನ ಪೀಳಿಗೆಗೆ ಪುಸ್ತಕ ಪರಿಚಯವಾಗಿದೆ. ಜೀರ್ಣೋದ್ಧಾರಗೊಳಿಸುವಂತಾಗಬೇಕಿದೆ. ತಾಲೂಕು ಆಡಳಿತ ನಿರ್ಲಕ್ಷ್ಯತನ ತೋರದೆ ಅವಸಾನದತ್ತ ಸಾಗಿರುವ ಪ್ರಾಚೀನ ಇತಿಹಾಸ ಉಳಿಸಿ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಚಾಲುಕ್ಯರ ಪ್ರಸಿದ್ಧ ಒಂದನೆಯ ಸೋಮೇಶ್ವರ ದೇವಸ್ಥಾನ ಕಟ್ಟಡ ಬಿರುಕು ಬಿಟ್ಟು ಶೀತಲಗೊಂಡು ಬೀಳುವ ಸ್ಥಿತಿ ಇರುತ್ತದೆ. ಎರಡು ಶಿಲಾಶಾಸನಗಳು, ಬಸೀದಿಗಳು ಅವನತಿ ಸ್ಥಿತಿಯಲ್ಲಿವೆ. ಕುಣಿ ಸೋಮೇಶ್ವರನ ದರ್ಶನಕ್ಕಾಗಿ ಬರುವ ಭಕ್ತರು ಪೂಜೆಗೆ ಬಳಸುವ ನೀರಿನ ಬಾವಿಯ ಕಂಪೌಂಡ್ ಗೋಡೆ ಸುತ್ತಲೂ ಬೇರುಕು ಬಿಟ್ಟು ಬಿದ್ದಿರುವುದು ಈಗಲೂ ಸಹ ದೇವಾಲಯದಲ್ಲಿ ದಿನಾಲೂ ಪೂಜೆ ನಡೆಯುತ್ತದೆ. ಅಮಾವಾಸ್ಯೆ ಹುಣ್ಣಿಮೆ ವಿಶೇಷವಾಗಿ ಭಕ್ತರು ಪೂಜೆ ಸಲ್ಲಿಸುವವರು. ಪ್ರತಿ ವರ್ಷವೂ ಹೋಳಿ ಹುಣ್ಣಿಮೆಯ ದಿನ ಜಾತ್ರಾ ಮಹೋತ್ಸವವನ್ನು ಏರ್ಪಡಿಸುವುದು ಇತಿಹಾಸ ಪ್ರಸಿದ್ಧ ಕಡರಕಲ್ ಕದಂಬರ ಆಳ್ವಿಕೆಯ ಕಾಲದ ಅವಶೇಷಗಳು ಇತಿಹಾಸದಿಂದ ಮಣ್ಣಲ್ಲಿ ಮಣ್ಣಾಗಿ ಮುಚ್ಚಿ ಹೋಗಿವೆ. ಆಳಿದುಳಿದ ಅವಶೇಷಗಳನ್ನಾದರೂ ನೆಲಸಮವಾಗುವುದನ್ನು ತಪ್ಪಿಸಿ ಜೀರ್ಣೋದ್ಧಾರ ಕಾರ್ಯಕ್ಕೆ ಮನಸ್ಸು ಮಾಡಬೇಕಿದೆ. ಅವಶೇಷಗಳು ಬಿದ್ದಂತಹ ಗುಡಿಗುಂಡಾರಗಳು ನೆಲಸಮ ಮಾಡಿ ಮನೆ ಕಟ್ಟಿಕೊಂಡಿದ್ದಾರೆ ಎಂದು ಜನತೆ ಮಾತನಾಡಿಕೊಳ್ಳುತ್ತಿದ್ದಾರೆ. ಪ್ರಾಚೀನ ಯುಗದ ಬಿಲ್ಲಮ ರಾಜನ ಗುಡ್ಡದ ಪುರಾಣದ ಪುರಾತನವಾದ ಬಲ್ಲುಕಾಪುರದ ಇತಿಹಾಸ ಪ್ರಸಿದ್ಧ ಕಡರಕಲ್ ಬಿಲ್ಲಮ ರಾಜನ ಕಾಲದ ಚಿಕ್ಕಾಗಸಿ ನೆಲಸಮವಾಗಿ ಅದೇ ಜಾಗದಲ್ಲಿ ಸಮುದಾಯ ಭವನ ನಿರ್ಮಾಣವಾಯಿತು. ಚೆನ್ನಮ್ಮನ ಗುಡಿ ಶೀತಲಗೊಂಡು ಬಿದ್ದಿರುವುದು, ಬುಳ್ಳಮ್ಮನ ಗುಡಿ ನೆಲಸಮ ಮಾಡಿ ಪ್ರಭಾವಿಗಳು ಮನೆ ಕಟ್ಟಿದ್ದಾರೆ. ಕೋಟೆ ಕದಂಬಗಳ ಶೀತಲಗೊಂಡು ಬಿದ್ದರುವ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಕಡರಕಲ್ ವಾರ್ಡ್ಗಳಲ್ಲಿ ಕೋಟೆ ಕಂದಕ ಜಾಗೆಯಲ್ಲಿ ಮನೆಗಳು ತಲೆ ಎತ್ತಿವೆ. ಸಾಕಷ್ಟು ಬಯಲು ಜಾಗದಲ್ಲಿ ಪ್ರಭಾವಿಗಳ ಕಬ್ಜಾ ಮಾಡಿಕೊಂಡಿರುತ್ತಾರೆ. ತಮ್ಮಗಳ ಅನುಕೂಲಕ್ಕೆ ಪ್ರಜಾಪ್ರಭುತ್ವದ ನಿಯಮಗಳನ್ನ ಗಾಳಿಗೆ ತೂರಿ ಪರ್ಯಾಯ ವ್ಯವಸ್ಥೆಯಲ್ಲಿ ಪ್ರಭಾವಿಗಳ ಚಾಣಾಕ್ಷತನದಲ್ಲಿ ಮುಂದುವರೆದಿದೆ ಎಂದರೆ ತಪ್ಪಾಗಲಾರದು. ಸರ್ಕಾರದ ಯೋಜನೆಗಳು ಅರ್ಹರಿಗೆ ಸದುಪಯೋಗವಾಗದೆ ವಂಚಿಸುತ್ತಾ ಯೋಜನೆಗಳು ದುರುಪಯೋಗವಾಗುತ್ತಿದೆ ಎಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ವರದಿಗಾರ ಶ್ಯಾಮಿದಲಿ ಕಡರಕಲ್, ಕಿಷ್ಕಿಂದ ಟಿವಿ, ಲಿಂಗಸಗೂರು.